ಬೀದಿಯಲ್ಲಿ ನಿಲ್ಲುವಂತೆ ಮಾಡಿದಿರಿ, ಮುಂದಿನ ದಿನಗಳಲ್ಲಿ ನಿಮಗೆ ಉಳಿಗಾಲ ಇಲ್ಲ. ಯಾಕೆಂತಂದ್ರೆ ಸಮಾಜನ ತಿದ್ದುವಂತ ಮಠಮಾನ್ಯದ ಸ್ವಾಮೀಜಿಗಳು ಇಂದು ಬೀದಿಗಳಿಂದ ಹೋರಾಟ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಮಾಡಿದಿರಿ ಅಂದ್ರೆ ನೀವೆಷ್ಟು ಸ್ವಾರ್ಥಿಗಳು. ನಮ್ಮ ನಿಜವಾಗ್ಲು ಈಗಾಗಲೇ ಸಾಕಷ್ಟು ಸಲ ನಿಮಗೆ ಮನವಿ ಪತ್ರಗಳನ್ನ ಸಲ್ಲಿಸಿದೀವಿ. ಉಗ್ರವಾದ ಹೋರಾಟಗಳನ್ನ ಮಾಡುವ ಮೂಲಕ ನಮ್ಮ 7.5 ಮೀಸಲಾತಿಯನ್ನ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಕೊಡ್ರಿ ಅಂತ ನೀವು ಬೇಡಿದಾಗ ನೀವು ಇತರ ಜಾತಿಗಳನ್ನ ಇಲ್ಲಿ ಸೇರಿಸಕ ನೀವು ಹುನ್ನಾರ ನಡೆಸಿದಿರಿ. ಯಾವುದೇ ಜಾತಿಯನ್ನ ಸೇರಿಸಲಿಕ್ಕೆ ನಮಗೆ ಅಭ್ಯಂತರ ಇಲ್ಲ. ಆದರೆ ಮೊದಲು ಎಸ್ಟಿ ಸಮುದಾಯಕ್ಕೆ ಸಿಗಬೇಕಾದ 7.5 ಮೀಸಲಾತಿ ಕೊಡ್ರಿ, ಪ್ರತ್ಯೇಕ ಸಚಿವಾಲಯ ಮಾಡ್ರಿ. ತದನಂತರ ಬೇರೆ ಜಾತಿಗಳನ್ನ ನೀವು ಸೇರಿಸಬೇಕಾದ್ರೆ ಈಗಾಗಲೇ ಅವರು ಬೇರೆ ಬೇರೆ ಜಾತಿಗಳಲ್ಲಿ ಅವರು ಏನು ಮೀಸಲಾತಿ ಪಡೆದಿದ್ದಾರೆ ಆ ಒಂದು ರಿಸರ್ವೇಷನ್ ನ ತೆಗೆದುಕೊಂಡು ಬಂದು ಇಲ್ಲಿ ಎಸ್ಟಿಯಲ್ಲಿ ಸೇರಿಸಲಿ. ಅವಾಗ ಏನಾಗುತ್ತೆ, ಜನಸಂಖ್ಯೆಗೆ ಅನುಗುಣವಾಗಿ ಎಲ್ಲರಿಗೂ ನ್ಯಾಯಬದ್ಧವಾದ ಹಕ್ಕು ಸಿಗುತ್ತೆ. ಅದ್ರಿಂದ ಸಾಮಾನ್ಯ ಜ್ಞಾನ ಇಲ್ಲದೆ ನೀವೇನು ಸರ್ಕಾರ ನಡೆಸುತ್ತಿರಲ್ಲ. ನಿಜವಾಗ್ಲಿ ಇಲ್ಲಿ ನಾವು ರೋಡಿ ಕುಂತ ಸಾಮಾನ್ಯ ಹಳ್ಳಿ ಜನರಿಗೆ ಗೊತ್ತಾಗುತ್ತೆ, ನೀವು ವಿಧಾನಸೌಧದಲ್ಲಿ ಕುಂತ ನಿಮಗ್ ಗೊತ್ತಾಗಲ್ಲ ಅಂದ್ರೆ ನಾಚಿಕೆ ಆಗಬೇಕು ನಿಮಗೆ. ಮುಂದಿನ ದಿನಗಳಲ್ಲಿ ನೀವು ಏನಾದ್ರೂ ಕೂಡಲೇ ನಿರ್ಧಾರ ತೆಗೆದುಕೊಳ್ಳದಿದ್ರೆ ನಿಮಗೆ ಕಟ್ಟಿಟ್ಟ ಬುತ್ತಿ, ನಿಮ್ಮ ಗಂಟು ಮೂಟೆ ಕಟ್ಕೊಂಡು ನೀವು ನಿಮ್ದೇನ್ ಕುಲ ವೃತ್ತಿ ಐತಲ್ಲ ಆ ವೃತ್ತಿ ಮಾಡ್ಕೊಂಡು ಹೋಗ್ಬೇಕಾಗ್ತದ. ಪೂರ್ವ ನಿಯೋಜಿತ ಬಂದೇನು ಮಾಡಿದಿರಲ್ಲ, ಇದು ಸಾಮಾನ್ಯ ಜನರಿಗೂ ಗೊತ್ತಾಗುತ್ತೆ. ಬಂಧುಗಳು ದಯವಿಟ್ಟು ಶಾಂತತೆಯನ್ನ ಕಾಪಾಡಬೇಕು. ಬಂಧುಗಳು ಪ್ರೀತಿಯಿಂದ ಶಾಂತತೆಯನ್ನ ಕಾಪಾಡಬೇಕು. ಶಾಂತಿಯವರು ಸ್ವಾಭಿಮಾನಿಗಳು ಮಾನ್ಯ ಪೊಲೀಸರಲ್ಲಿ ಯಾವುದೇ ಕಾರಣಕ್ಕೂ ದುಡುಕಬೇಡ್ರಿ. ನಾವು ಶಾಂತಿಯಿಂದ ಹೋರಾಟ ಮಾಡ್ತಾ ಇದೀವಿ ನಿಮಗೆ. ನಾವು ಸಹಕಾರ ಮಾಡ್ತೀವಿ, ನಮಗೆ ನೀವು ಸಹಕಾರ ಮಾಡಿ ಅಂತ ಹೇಳಿ ಪ್ರಕರಣ ನಡೆಸ್ತಾ ಇದ್ದೀವಿ. ಹೇಳ್ಬೇಕು.